ಇವತ್ತು ನಾವು ಸ್ವತಂತ್ರವಾಗಿ ಯಾವುದೇ ಒಂದು ಯೋಜನೆಯನ್ನು ತರಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕಾಗಿದೆ. ಇವತ್ತು ನಮ್ಮ ಹತ್ರ ಟ್ಯಾಕ್ಸ್ ಹಾಕಂಗಿಲ್ಲ, ನಾವು ಟ್ಯಾಕ್ಸ್ ಎಲ್ಲನೂ ಹಾಕುವಂತ ಪವರ್ ಎಲ್ಲನೂ ಕೇಂದ್ರ ಸರ್ಕಾರ ಕೊಟ್ಬಿಡ್ತಿದ್ವಿ. ನೋಡಿ ಎಲ್ಲ ಎದ್ರಿ ಬಜೆಟ್ ಬಗ್ಗೆ ಮಾತಾಡ್ತಿದಾರ, ಅವ್ರು ಯಾಕೆ ಎದ್ದು ಡಿಸರ್ವ್ ಮಾಡ್ತಾರೆ? ಏ ನಿಮ್ ವಿಜಯೇಂದ್ರ ಯಾದ್ರ ಮೇಲೆ ಮಾತಾಡ್ತಾರೆ ಗೌಡ್ರೆ, ಇಲ್ಲಿ ಶಿವಲಿಂಗೇಗೌಡ ಮುಖ್ಯಮಂತ್ರಿ ನಿಂತಾರ. ಮನೆ ಅಧ್ಯಕ್ಷರೇ, ವಿರೋಧ ಪಕ್ಷದವ್ರಿಗೆ ಅವ್ರು ಮಾತನಾಡಿದ್ದಾರೆ, ಏನಾರ ಹೇಳ್ಬೇಕಾದ್ರೆ ಆಮೇಲೆ ಹೇಳಿ. ಮಧ್ಯೆ ನೀವು ಮಂತ್ರಿ ಆಗಿದ್ದವರು, ಅಶ್ವಥ್ ನಾರಾಯಣ ಅವರು ಸೀನಿಯರ್ ಮಿನಿಸ್ಟರ್ ಸೀನಿಯರ್ ಆಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದರೆ ನೀವು ಮಧ್ಯೆ ಎದ್ದು ಡಿಸ್ಟರ್ಬ್ ಮಾಡಿದ್ರೆ ಹೆಂಗೆ? ದಯಮಾಡಿ ಏನಾರ ಹೇಳದಿದ್ರೆ ಅವ್ರು ಹೇಳದ ಮೇಲೆ ಹೇಳಿ. ನಿಮಗೆ ಯು ಗಾಟ್ ಎವರಿ ರೈಟ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಆರ್ ಮೇಕ್ ಎ ರಿಯಾಕ್ಷನ್, ಯು ಗಾಟ್ ಎವರಿ ರೈಟ್. ಬಟ್ ಹಾಗಂತೇಳಿ ಅವ್ರು ಮಾತಾಡೋಕ್ಕೆ ಬಿಡದೆ ಹೋದ್ರೆ ಹೆಂಗೆ? ಲೆಟ್ ಹಿಮ್ ಸ್ಪೀಕ್. ಏನಾದ್ರು ಇದ್ರೆ, ಅನ್ಪಾರ್ಲಿಮೆಂಟ್ರಿ ಇದ್ರೆ ಅಥವಾ ವಿಷಯಾಂತರ ಆಗಿದ್ರೆ ನೀವು ಹೇಳಿ, ಪಾಯಿಂಟ್ ಆಫ್ ಆರ್ಡರ್ ಮೂಲಕ ರೈಸ್ ಮಾಡಿ ಹೇಳಿ, ಬೇಡ ಅಂತ ಹೇಳೋದಿಲ್ಲ. ಮತ್ತೆ ಅವ್ರು ಮಾತಾಡೋಕ್ಕೆ ಬಿಡದೇನೆ ನಾಲ್ಕೈದು ಜನ ಒಟ್ಟಿಗೆ ನಿಂತ್ಕೊಂಡು ತೊಂದರೆ ಕೊಟ್ರೆ ಹಿಂಗ ಹೆಂಗೆ ಮಾತಾಡೋಕ್ಕಾಗ್ತದೆ? ಮತ್ತು ಚರ್ಚೆ ಆಗೋದು ಹೆಂಗೆ? ಇಲ್ಲಿ ಅಸೆಂಬ್ಲಿ ನಡೆಯೋದು ಹೆಂಗೆ? ದಯಮಾಡಿ ಐ ಅಪೀಲ್ ಟು ಆಲ್ ದಿ ಲೀಡರ್ ಆಫ್ ದಿ ಲೀಡರ್ಸ್ ಇನ್ ದಿ ಅಪೋಸಿಷನ್ ಆರ್ ಮೆಂಬರ್ಸ್ ಆಫ್ ದಿ ಅಪೋಸಿಷನ್, ಪ್ಲೀಸ್ ಅವ್ರು ಮಾತಾಡಕ್ ಬಿಡ್ಲಿ. ಅವ್ರು ಮಾತಾಡಿದ ಮೇಲೆ ಏನಾದ್ರು ಇದ್ರೆ ಹೇಳಿ ನೀವು. ವಿಸ್ತಾರ ನ್ಯೂಸ್, ನಿಖರ ಜನಪರ.